ಹೆಲೋ ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ಸೆಂಟರ್ ಅಲ್ಲಿನ ಹೇರ್ ಫಿಕ್ಸಿಂಗ್ ಅಲ್ಲಿ ಅತೀಶ್ ಕಸ್ಟಮರ್ಗೆ ಫಿಕ್ಸಿಂಗ್ ಮಾಡ್ತಿದ್ದೀವಿ ನಾವು. ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ನಮ್ದು ವಿಡಿಯೋ, ಶಂಕರ್ ಕಸ್ಟಮರ್ಗೆ ನಾವು ಫಿಕ್ಸಿಂಗ್ ಮಾಡಿದ್ವಿ. ಸೊ ಇವ್ರದ್ದು ಸೇಮ್ ಇದೆ ಅಂದ್ರೆ ಶಂಕರ್ ಕಸ್ಟಮರ್ ಫಸ್ಟ್ ಸಿಸ್ಟಮ್ ಯೂಸ್ ಮಾಡ್ತಿದ್ರು, ಸೇಮ್ ಅತೀಶ್ ಅವರು ಆಲ್ರೆಡಿ ಸಿಸ್ಟಮ್ ಯೂಸ್ ಮಾಡ್ತಿದ್ದಾರೆ. ಬಟ್ ಈಗ ಅವ್ರು ವೇರ್ ಮಾಡಿರೋದು ಬೇಸಿಕ್ ಸಿಸ್ಟಮು. ಬಟ್ ಅವ್ರಿಗೆ ಏನಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಫಿಕ್ಸಿಂಗ್ ಟೈಮಲ್ಲಿ ಬಂದಾಗ ಅವ್ರಿಗೆ ಸ್ವಲ್ಪ ಭಯ ಆಯ್ತು, ಹೇರ್ ಫಿಕ್ಸಿಂಗ್ ಹೇಗಿರುತ್ತೆ, ಚೆನ್ನಾಗಿ ಬರುತ್ತಾ ಇಲ್ವೋ, ಹಾಕಿಸ್ಕೊಂಡು ಆಮೇಲೆ ಏನಾಗುತ್ತೆ, ಆ ಥರ ಅವ್ರಿಗೆ ಫೀಲಿಂಗ್ ಸ್ಟಾರ್ಟಿಂಗಲ್ಲಿ. ಸೊ ಅವ್ರು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕಂತ ಹೇಳಿ ಬೇಸಿಕ್ ಸಿಸ್ಟಮ್ ವೇರ್ ಮಾಡಿದ್ದಾರೆ. ಸೊ ಇವಾಗ 1 ಇಯರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಿದೆ, ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ತುಂಬ ಇಷ್ಟ ಆಗಿದೆ, ಹ್ಯಾಪಿ ಕಸ್ಟಮರ್. ಸೊ ಅವ್ರಿಗೇನಂದ್ರೆ ಇವಾಗ ಸಿಸ್ಟಮ್ ಚೇಂಜ್ ಮಾಡ್ಬೇಕಂತ ಹೇಳಿ, ಬಟ್ ಅವ್ರ ರಿಕ್ವೈರ್ಮೆಂಟ್ ಏನಿದೆ, ಅತೀಶ್ ಅವ್ರ ರಿಕ್ವೈರ್ಮೆಂಟ್ ಬಂದು ಅವ್ರಿಗೆ ಬೌನ್ಸಿ ಅಂಡ್ ಸಾಫ್ಟ್ ಹೇರ್ಸ್ ಬೇಕು, ಮತ್ತೆ ಲೈಟ್ ಇರಬೇಕು, ಹೆವಿ ಫೀಲ್ ಆಗಬಾರ್ದು, ಅಂಡ್ ಸ್ಕಿನ್ ವಿಸಿಬಲ್ ಸಿಸ್ಟಮ್ ಬೇಕು ಅಂತ. ಅಂಡ್ ಮೇನ್ಲಿ ಅವ್ರಿಗೆ ಸರ್ವಿಸ್ ಡ್ಯೂರೇಷನ್ ಬೇಸಿಕಲಿ ಏನ್ ಬರ್ತಿದೆ, ಸೇಮ್ ಡ್ಯೂರೇಷನ್ ಬೇಕು, 25 to 30 days ಅಂತ ಹೇಳಿ ನೀವು. ಬಟ್ ಏನಂದ್ರೆ ಸಿಸ್ಟಮ್ಸ್ ಬಂದು ಅವ್ರಿಗೆ ಲೈಟ್ ವೈಟ್ ಅಥವಾ ತುಂಬಾ ಕಂಫರ್ಟಬಲ್ ಅಂದ್ರೆ ನಿಮ್ಗೆ ತುಂಬಾ ಕ್ವಾಲಿಟೀಸ್ ಸಿಗುತ್ತೆ, ಬೇರೆ ಬೇರೆ ಕ್ವಾಲಿಟೀಸ್ ಎಲ್ಲ ಇದೆ, ಲೈಕ್ ಈ ತರ ಆಕ್ಟಗನ್ ಸಿಸ್ಟಮ್ ಅಂತ ಹೇಳಿ. ಈ ಸಿಸ್ಟಮ್ ಬಂದು ನಿಮ್ಗೆ ಆಫ್ ಲೇಸ್ ಸಿಸ್ಟಮ್ ಬರುತ್ತೆ. ಆಫ್ ಲೇಸ್ ಸಿಸ್ಟಮ್ ನಿಮ್ಗೆ ಫುಲ್ ಟ್ರಾನ್ಸ್ಪರೆಂಟ್ ಇರುತ್ತೆ, ಬ್ರೀತಬಲ್ ಇರುತ್ತೆ, ಕಂಫರ್ಟಬಲ್ ಇರುತ್ತೆ. ಬಟ್ ಈ ಸಿಸ್ಟಮ್ಸ್ ಅಲ್ಲಿ ಏನಂದ್ರೆ ಸರ್ವಿಸ್ ಡ್ಯೂರೇಷನ್ ಬಂದು ನಿಮ್ಗೆ 25 to 30 days ಬರೋದಿಲ್ಲ, ಅದಕ್ಕಿಂತ ಕಮ್ಮಿ ಬರುತ್ತೆ. ಸೊ ಅದರಿಂದ ನಾವು ಅತೀಶ್ ಕಸ್ಟಮರ್ಗೆ ಸಜೆಸ್ಟ್ ಮಾಡ್ತಿದೀವಿ ಮಿರಾಜ್ ಸಿಸ್ಟಮ್. ಮಿರಾಜ್ ಸಿಸ್ಟಮ್ ಅಲ್ಲಿ ಏನಂದ್ರೆ ನಿಮ್ಗೆ ಸರ್ವಿಸ್ ಡ್ಯೂರೇಷನ್ ಚೆನ್ನಾಗಿ ಬರುತ್ತೆ, ಸಿಸ್ಟಮ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಹೇರ್ ಕ್ವಾಲಿಟಿ ತುಂಬಾ ಸಾಫ್ಟ್ ಇರುತ್ತೆ. ನಿಮ್ಗೆ ಇದ್ರಲ್ಲಿ ಏನಂದ್ರೆ ನೀವು ನೋಡ್ಬೋದು, ಇದರಲ್ಲಿ ನಿಮ್ಗೆ ಪಾರ್ಟಿಷನ್ ಮಾಡದೆ ಸ್ಕ್ಯಾಲ್ಪ್ ಇಂದ ಹೇರ್ ಬಂದಿರೋ ತರಾನೇ ಕಾಣಿಸುತ್ತೆ. ಅತೀಶ್ ಕಸ್ಟಮರ್ ಅವ್ರ ರಿಕ್ವೈರ್ಮೆಂಟ್ ಇದೆ ಇದೆ, ಅವ್ರ ಪಾರ್ಟಿಷನ್ ಮಾಡದೆ ಅವ್ರ ಸ್ಕಿನ್ ತರಾನೇ ಕಾಣಿಸ್ಬೇಕು, ಹೇರ್ಸ್ ತುಂಬಾ ಚೆನ್ನಾಗಿರ್ಬೇಕು ಆ ತರ ಹೇಳಿ. ಅದರಿಂದ ನಾವು ಈ ಸಿಸ್ಟಮ್ ನ ಫಿಕ್ಸ್ ಮಾಡಕ್ಕೆ ಹೋಗ್ತಿದೀವಿ, ಬನ್ನಿ ಫಿಕ್ಸಿಂಗ್ ಹೇಗಾಗುತ್ತೆ ನೋಡೋಣ. ಅತೀಶ್ अभी 31/1 साल से यूज कर रहे हैं इनको. क्या अभी कुछ लोग सोचते हैं ऐसा हेयर फॉल होता है, ये होता है, वो होता है, ऐसा कुछ भी नहीं होता है. इनको कितना हेयर है वो सारा वापस आता है, ऐसा कुछ भी नहीं है, हेयर फॉल क्या भी नहीं होता है, और क्या भी साइड इफेक्ट कुछ भी नहीं होता है. आप इनका स्किन देख लो, एकदम पूरा फ्रेश है, जैसा पहले था वैसी का वैसी है, बाल भी इनका पूरा वापस आया है.
अभी इनका हेयर कटिंग पूरा हो गया है, अभी ये इनको एक हेयर स्टाइल, फ्री हेयर स्टाइल इनको पसंद है, तो मैंने इनको एक फ्री हेयर स्टाइल बनाया है। आपको कितना हेयर स्टाइल चाहिए, कौन सा चाहिए, फंकी चाहिए, नॉर्मल चाहिए, पफिंग चाहिए, कौन सा चाहिए, इसमें वो सेट हो जाता है। और इसमें अभी मैं एक और हेयर स्टाइल सेट करके दिखाता हूँ, वो भी देखो। ನೋಟಿಫಿಕೇಶನ್ ಬರುತ್ತೆ ಅಂಡ್ ಪ್ಲೀಸ್ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ.